ಈಗ ಲೋಕಸಭೆ ಚುನಾವಣೆ ಪೂರ್ವದಲ್ಲಿ ಈಗ ಅಭ್ಯರ್ಥಿಗಳು ಯಾರಾಗಬೇಕು ಅನ್ನೋದ್ರ ಬಗ್ಗೆ ನಾಳೆ ಸುರ್ಜೇವಾಲ ಅವರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತು ಎಲ್ಲರೂ ಕೂಡ ಸಚಿವರು ಶಾಸಕರು ಒಳಗೊಂಡಂತೆ ನಾಳೆ ಸಭೆ ಇದೆ. ಅಲ್ಲಿ ಒಂದು ಒಮ್ಮತ ಮೂಡುವಂತಹ ಪ್ರಯತ್ನಗಳು ಆಗ್ಬೋದು ಮತ್ತು ಯಾವ ರೀತಿಯಾಗಿ ಚುನಾವಣೆಗಳನ್ನು ಎದುರಿಸಬೇಕು ಅಂತಕ್ಕಂಥದ್ರ ಬಗ್ಗೆಯೂ ಕೂಡ ವ್ಯಾಪಕವಾಗಿ ಚರ್ಚೆ ಆಗ್ತದೆ. ನಾಳೆಯಿಂದ ಅದು ಪ್ರಾರಂಭ ಆಗ್ತದೆ. ಈಗ ತುಮಕೂರಿಂದ ಅಭ್ಯರ್ಥಿಗಳು ಯಾರು ಅಂತಕ್ಕಂಥದ್ರ ಬಗ್ಗೆ ಎಲ್ಲ ಒಂದು ರೀತಿಯಾದಂಥ ಹೊಸ ಮುಖಗಳು ಕೂಡ ಕಾಣ್ತಾ ಇರ್ತಕ್ಕಂಥದ್ದನ್ನು ನೋಡ್ತೇವೆ. ಹೊಸ ಮುಖಗಳಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ. ಹೊಸ ಮುಖಗಳು ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆಗೆ ಒಂದು ಹಿನ್ನೆಲೆ ಇರ್ತಕ್ಕಂಥ ಮತ್ತು ಯಾರು ಜಿಲ್ಲೆಯ ಶ್ರೇಯೋಭಿವೃದ್ಧಿಗೆ ಶ್ರಮಿಸ್ತಕ್ಕಂಥ ಸಾಮರ್ಥ್ಯ ಇರ್ತಕ್ಕಂಥವ್ರು ಅಂತಕ್ಕಂಥದ್ದನ್ನು ಗುರುತಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿ ನನ್ನ ಮಗ ಸಂಜಯ್ನೂ ಕೂಡ ಒಂದು ಆಕಾಂಕ್ಷಿ ಆಗಿದ್ದಾನೆ. ಮೊದಲಿಂದಲೂ ಕೂಡ ಅವನು ರಾಜಕೀಯದಲ್ಲಿ ಆಕಾಂಕ್ಷಿ ಇತ್ತು. ಆದರೆ ನಾನು ರಾಜಕೀಯದಲ್ಲಿ ಇರೋದ್ರಿಂದ ಅವ್ರು ಯಾವುದಕ್ಕೂ ಕೂಡ ಮುಂದೆ ಬರ್ತಿರಲಿಲ್ಲ, ಹಿಂದೆ ಇರ್ತಿದ್ದರು ಅಷ್ಟೇ. ಹಾಗಾಗಿ ಈ ಸರಿ ಅವನೇ ಸ್ವಯಂ ಪ್ರೇರಿತನಾಗಿ ನಾನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾನೆ. ಬಟ್ ಎಲ್ಲಿದ್ರೆ ಸಂಜಯ್ ಕೇಳೋದಕ್ಕೂ ಕೂಡ ಒಂದು ಕಾರಣ ಇದೆ. ಚುನಾವಣೆಗಳು ಅಂತಂದರೆ ಒಂದು ತಂತ್ರಗಾರಿಕೆಯನ್ನು ಮಾಡಲೇಬೇಕಾಗ್ತದೆ ರಾಜಕೀಯ ಪಕ್ಷದವರು. ಇವತ್ತು ನಮ್ಮ ಸಮುದಾಯದಲ್ಲಿ ಮಾಲೀಪುರಪ್ಪನವರು ಎಂ ಪಿ ಆಗಿದ್ದರು, ಮಲ್ಲಣ್ಣವ್ರು ಎಂ ಪಿ ಆಗಿದ್ದರು, ಮದ್ದಣ್ಣವ್ರು ಎಂ ಪಿ ಆಗಿದ್ದರು. ಹಾಗಾಗಿ ಎಲ್ಲ ಒಂದು ಕಡೆಗೆ ಆ ರೀತಿಯಾದಂಥ ಅವಕಾಶ ನಮಗೂ ಬೇಕು ಅಂತಕ್ಕಂಥದ್ದು ಭಾವನೆಯೂ ಕೂಡ ಇದೆ. ಸೊ ಅದಕ್ಕೆ ಅದನ್ನೆಲ್ಲ ಒಂದು ಕಡೆಗೆ ಅದನ್ನು ಫುಲ್ಫಿಲ್ ಮಾಡಬೇಕಾದಾಗ ಅವ್ರನ್ನ ಪರಿಗಣಿಸಿದರೆ ಒಳ್ಳೆಯದು. ರಾಹುಲ್ ಗಾಂಧಿಯವರು ಬರಬೇಕು ಅಂತಕ್ಕಂಥದ್ದು ಬಹುಶಃ ನನ್ನ ಭಾವನೆ ಏನಂದರೆ ಅವ್ರ ಅಜ್ಜಿ ಇಲ್ಲೇ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದರು ಚಿಕ್ಕಮಗಳೂರಲ್ಲಿ. ಅವ್ರ ತಾಯಿಯೂ ಕೂಡ ಇವತ್ತು ಬಳ್ಳಾರಿನಲ್ಲಿ ಸ್ಪರ್ಧೆ ಮಾಡಿದರು. ಮಗನಾಗಿ ಕೂಡ ಇಲ್ಲಿ ಸ್ಪರ್ಧೆ ಮಾಡಿ ಹೋಗಲಿ ಅಂತೇಳಿ ಇಲ್ಲಿ ಕರ್ನಾಟಕದಿಂದ ಎಂ ಪಿ ಆಗಿ ಹೋದವರಿಗೆ ಪ್ರಧಾನಮಂತ್ರಿಗಳಾಗ್ತಕ್ಕಂಥ ಅವಕಾಶಗಳು ಹೆಚ್ಚಿರ್ತದೆ. ಸೊ ಆ ಕಾರಣದಿಂದ ನಾನು ಅದು ಕಾಂಗ್ರೆಸ್ ಭದ್ರಕೋಟೆ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಇಲ್ಲೇ ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ನನ್ನ ಅಭಿಪ್ರಾಯವನ್ನು ನಾನು ತಿಳಿಸಿದ್ದೇನೆ. ನೋಡಿ, ನಾನು ನೋಡಲ್ಲ ಏನಿಲ್ಲ. ಇದು ಸೋಮಣ್ಣ ಮತ್ತು ಮುದ್ದನ್ವೇಗೌಡರ ಬಗ್ಗೆ ಮಾತಾಡ್ತಾರೆ. ಅವ್ರ ಬಗ್ಗೆ ಯಾಕೆ ಮಾತಾಡ್ಬೇಕು? ಅವ್ರು ಇರೋದು ಬಿ ಜೆ ಪಿನಲ್ಲಿ, ಟಿಕೆಟ್ ಕೇಳ್ತಿರೋದು ಬಿ ಜೆ ಪಿನಲ್ಲಿ. ಇಲ್ಲಿ ಕಾಂಗ್ರೆಸ್ಸಲ್ಲಿ ಯಾಕೆ ಅವರು ರೂಮರ್ಸನ್ನು ಆಡಿಸ್ಬೇಕು? ಬಹುಶಃ ಯಾರನ್ನೂ ಆಮದು ಮಾಡಿಕೊಂಡು ಅಭ್ಯರ್ಥಿಗಳು ಮಾಡ್ತಕ್ಕಂಥ ಅನಿವಾರ್ಯತೆ ಕಾಂಗ್ರೆಸ್ ಇಲ್ಲ. ಬರಗಾಲನೂ ಇಲ್ಲ, ಬರಗಾಲನೂ ಇಲ್ಲ. ನಾನು ಅಲ್ಲ, ಯಾವ ಸೂಚನೆಯೂ ಇಲ್ಲ. ಇನ್ನು ನಾಳೆಯಿಂದ ಪ್ರಸ್ತಾಪ ಶುರುವಾಗ್ತದೆ. ಯಾವ್ಯಾವ ರೀತಿಯಾಗಿ ಆಗ್ತದೆ ಅನ್ನೋದ್ರ ಬಗ್ಗೆಯೂ ಕೂಡ ಅದನ್ನು ಗೊತ್ತಾಗ್ತದೆ.